ಈ ಭೂಮಿಯೇ ಒಂದು ನಿಗೂಢ. ಇಲ್ಲಿ ನಮಗೆ ಎಷ್ಟು ವಿಷಯಗಳು ಗೊತ್ತಿದೆಯೋ ಅದರ ಎರಡು ಪಟ್ಟು ವಿಷಯಗಳು ಗೊತ್ತಿಲ್ಲದೆ ಹಾಗೆ ನಿಗೂಢವಾಗಿ ಉಳಿದುಬಿಟ್ಟಿದೆ. ಅದರಲ್ಲೂ ಕೆಲವೊಂದು ಘಟನೆಗಳು ನಂಬಲು ಅಸಾಧ್ಯ. ನೀವು ಇಲ್ಲಿವರೆಗೂ ನೋಡಿರದ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾವು ತೋರಿಸ್ತೀವಿ. ಹಾಗಾದರೆ ನಮ್ಮ ಫಸ್ಟ್ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಏಡಿಗಳು ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಹಾಗೆ ನಾವು ಸಮುದ್ರ ನದಿಗಳಲ್ಲಿ ವಿವಿಧ ಬಗೆಯ ಏಡಿಗಳನ್ನು ನೋಡಿರ್ತೀವಿ. ಆದರೆ ಸದಾ ನೆಲದ ಮೇಲೆ ಓಡಾಡುವ ಏಡಿಗಳನ್ನು ನೋಡಿದ್ದೀರಾ? ಹೌದು, ನೆಲದ ಮೇಲೆ ಓಡಾಡುವ ಏಡಿಯನ್ನು ಲ್ಯಾಂಡ್ ಕ್ರಾಬ್ ಎಂದು ಕರೆಯುತ್ತಾರೆ. ಆಸ್ಟ್ರೇಲಿಯಾದ ಕ್ರಿಸ್ಮಸ್ ಐಲ್ಯಾಂಡ್ನಲ್ಲಿ ಗೋಕಾ ಕೊಯ್ಡಾ ನಟಾಲಿಸ್ ಎಂಬ ಒಂದು ಜಾತಿಯ ಕೋಟ್ಯಾಂತರ ಕೆಂಪು ಏಡಿಗಳ ಸಾಗರವೇ ಇದೆ. ತುಲನಾತ್ಮಕವಾಗಿ ಸಣ್ಣ ಪ್ರದೇಶಕ್ಕೆ ಸೀಮಿತವಾಗಿದ್ದರೂ ಅಂದಾಜು 43.7 ಮಿಲಿಯನ್ ವಯಸ್ಕ ಕೆಂಪು ಏಡಿಗಳು ಒಮ್ಮೆ ಕ್ರಿಸ್ಮಸ್ ದ್ವೀಪದಲ್ಲಿ ಮಾತ್ರ ವಾಸಿಸುತ್ತಿದ್ದು, ಇದರ ಜೊತೆಗೆ ಹಳದಿ ಕ್ರೇಜಿ ಇರುವೆಗಳು ಸಹ ವಾಸವಾಗಿದ್ದು, ಕ್ರಿಸ್ಮಸ್ ದ್ವೀಪದ ಕೆಂಪು ಏಡಿಗಳು ಸಮುದ್ರದಲ್ಲಿ ಮೊಟ್ಟೆಗಳನ್ನು ಇಡಲು ಸಮುದ್ರಕ್ಕೆ ವಾರ್ಷಿಕ ಸಾಮೂಹಿಕ ವಲಸೆ ಹೋಗುತ್ತವೆ. ಕ್ರಿಸ್ಮಸ್ ದ್ವೀಪದ ಕೆಂಪು ಏಡಿಗಳು ದೊಡ್ಡ ಏಡಿಗಳಾಗಿದ್ದು ಅವು ಸಾಮಾನ್ಯವಾಗಿ ಒಣಗದಂತೆ ನೇರ ಸೂರ್ಯನ ಬೆಳಕನ್ನು ತಪ್ಪಿಸುತ್ತವೆ. ಅವು ರಾತ್ರಿಯಲ್ಲಿ ಸಂಪೂರ್ಣ ನಿಷ್ಕ್ರಿಯವಾಗುತ್ತವೆ. ಕೆಂಪು ಏಡಿಗಳು ಸೂರ್ಯನಿಂದ ತಮ್ಮನ್ನು ಆಶ್ರಯಿಸಲು ಬಿಲವನ್ನು ಅಗೆಯುತ್ತವೆ ಮತ್ತು ಸಾಮಾನ್ಯವಾಗಿ ವರ್ಷವಿಡೀ ಅದೇ ಬಿಲದಲ್ಲಿ ಉಳಿಯುತ್ತವೆ. ವರ್ಷದ ಬಹುಪಾಲು ಕ್ರಿಸ್ಮಸ್ ದ್ವೀಪಗಳ ಕಾಡುಗಳಲ್ಲಿ ಕೆಂಪು ಏಡಿಗಳನ್ನು ಕಾಣಬಹುದು. ಕ್ರಿಸ್ಮಸ್ ದ್ವೀಪದ ಕೆಂಪು ಏಡಿಗಳು ಅವಕಾಶವಾದಿ ಸರ್ವಭಕ್ಷಕ ತುಟಿಕಗಳಾಗಿವೆ. ಅವು ಹೆಚ್ಚಾಗಿ ಬಿದ್ದ ಎಲೆಗಳು, ಹಣ್ಣುಗಳು ಮತ್ತು ಹೂವುಗಳನ್ನು ತಿನ್ನುತ್ತವೆ. ಸ್ಥಳೀಯತರ ದೈತ ಆಫ್ರಿಕನ್ ಭೂಬಸವ ಕೂಡ ಏಡಿಗಳಿಗೆ ಮತ್ತೊಂದು ಆಹಾರದ ಆಯ್ಕೆಯಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಫಸ್ಟ್ ಸುದ್ದಿಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಒತ್ತಿ ವಿಭಿನ್ನ ಸುದ್ದಿಗಾಗಿ ಫಸ್ಟ್ ಸುದ್ದಿ ನೋಡ್ತಾ ಇರಿ.